ನಮಸ್ಕಾರ ವೀಕ್ಷಕರೇ, ರಾಯಲ್ ಟಿವಿ ನ್ಯೂಸ್ಗೆ ಸ್ವಾಗತ. ಪಟ್ಟಣದಲ್ಲಿ ಪತ್ರಿಕಾ ವಿತರಕರ ದಿನಾಚರಣೆಯನ್ನು ಆಚರಣೆ ಮಾಡಲಾಯಿತು. ವಿಜಯಪುರ ಜಿಲ್ಲೆಯ ಮುದ್ದೇಬೆಳ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ರಾಜ್ಯ ಕಾರ್ಯಕಾರಿಣಿ ಸದಸ್ಯ ಡಿಬಿ ವಡವಡಗಿ ಹಾಗೂ ಪತ್ರಕರ್ತರ ಸಮ್ಮುಖದಲ್ಲಿ ನಡೆದಂಥ ಈ ಒಂದು ಪತ್ರಿಕಾ ವಿತರಕರಿಗೆ ಸನ್ಮಾನ ಸಮಾರಂಭ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಆಗಮಿಸಿದಂಥ ಮುದ್ದೇಬೆಳ ತಾಲೂಕಿನ ತಹಸೀಲ್ದಾರ್ ಸಿ ಎ ಗುಡದಿನಿ ಹಾಗೂ ತಾಲೂಕು ಪಂಚಾಯತಿ ಇಒ ಯುವರಾಜ್ ಹನಗಂಡಿ, ಅಕ್ಷರ ದಾಸೋಹ ಎಡಿ ಸಂಗಮೇಶ್ ಹುಲ್ದೂರ್ ಹಾಗೂ ಕಾರ್ಯನಿರತ ಪತ್ರಕರ್ತರ ಸಂಘದ ರಾಜ್ಯ ಕಾರ್ಯಕಾರಿಣಿ ಸದಸ್ಯ ಡಿಬಿ ವಡವಡಗಿ, ಶಂಕರ್ ಹೆಬ್ಬಾಳ್ ಹಾಗೂ ಸನ್ಮಾನಿತರ ಪರವಾಗಿ ಅಮೀನ್ ಸಾಬ್ ಮುಲ್ಲಾ ಸೇರಿದಂತೆ ಅನೇಕರು ಈ ಸಂದರ್ಭದಲ್ಲಿ ಮಾತನಾಡಿ ಪತ್ರಿಕಾ ವಿತರಕರ ಕಾರ್ಯ ಬಹಳ ಮೆಚ್ಚುವಂಥದ್ದು. ಮಳೆ ಗಾಳಿ ಬಿಸಿಲು ಲೆಕ್ಕಿಸದೆ ಮನೆ ಮನೆಗೆ ಪತ್ರಿಕೆಯನ್ನು ತಲುಪಿಸಿ ಸುದ್ದಿಯನ್ನು ಮುಟ್ಟಿಸುವಂಥ ಕಾರ್ಯ ಮಾಡುತ್ತಾರೆ. ಹಾಗೆಯೇ ಇಂಥವರಿಗೆ ಸರ್ಕಾರದಿಂದ ಸವಲತ್ತುಗಳು ಹಾಗೂ ಬಸ್ ಪಾಸ್ ವ್ಯವಸ್ಥೆ ಕೂಡ ಒದಗಿಸಬೇಕೆಂದು ಈ ಸಂದರ್ಭದಲ್ಲಿ ಮಾತನಾಡಿದರು. ಇನ್ನು ಈ ವೇಳೆ ಕಾರ್ಯನಿರತ ಪತ್ರಕರ್ತ ಸಂಘದ ಅಧ್ಯಕ್ಷ ಮತ್ತು ವಡವಡಗಿ ತಾಲೂಕು ಪಂಚಾಯಿತಿಯ ಆನಂದ್ ಹಾಗೂ ಸರ್ಕಲ್ ಮಾಗಿ ಹಾಗೂ ಕಸನಕಿ ಸೇರಿದಂತೆ ಉಪಸ್ಥಿತರಿದ್ದರು. ಈ ವೇಳೆ ಪತ್ರಕರ್ತರು ವಿತರಕರು ಹಾಗೂ ಪತ್ರಿಕಾ ವಿತರಕರಿಗೆ ಸನ್ಮಾನಿಸಿ ಗೌರವಿಸಿ ಸಿಹಿ ಹಂಚಿದ್ದರು. ಇನ್ನು ಕಾರ್ಯಕ್ರಮದಲ್ಲಿ ಡಿಬಿ ವಡವಡಗಿ ಸ್ವಾಗತಿಸಿ ನಿರೂಪಿಸಿ ವಂದಿಸಿದರು. ಇದು ವಿಜಯಪುರ ಜಿಲ್ಲೆಯ ಮುದ್ದೇಬೆಳ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಇಂದು ಜರುಗಿತು. ಮಾಡಿದ್ರೆ ಸುದ್ದಿಯನ್ನು ತಲುಪಿಸುವ ಕೆಲಸ ಈ ವಿತರಕರು ವಿತರಕರಿಂದನೇ ನಮಗೆ ಸುದ್ದಿ ತಲುಪ್ತದೆ. ಆ ಸುದ್ದಿ ಏನದ ಸಮಾಜಕ್ಕೆ ಎಲ್ಲರಿಗೆ ಗೊತ್ತಾಗುತ್ತೆ. ಇಲ್ಲಿ ಇವತ್ತು ಏನು ಹೇಳೋದು ಅನ್ನೋದು ಭಾಳ ಪ್ರಮುಖ. ಈ ನಾವು ಟಿವಿ ನೋಡೋದಕ್ಕಿಂತ ಈ ಓದೋದ್ರೊಳಗೆ ಎಷ್ಟು ಓದಿದ್ದೆ ನಾನು ಹೆಂಗೆ ತಿಳ್ಕೊತೀವಿ, ಅದು ಟಿವಿ ನೋಡೋದ್ರಿಂದ ನಮಗೆ ನಮ್ಗೆ ತಿಳ್ಕೊತೀವಿ. ಅದು ಭಾಳ ಸಂತೋಷ. ನೀವು ಏನು ಡಿಸ್ಟ್ರಿಬ್ಯೂಷನ್ ಏನು ಇದು ಭಾಳ ಸಂತೋಷ ಅನಿಸ್ತದೆ. ನಾವು ಒಂದು ಪತ್ರಿಕಾ ದಿನಾಚರಣೆಗಳಲ್ಲಿ ನಾವು ಕಂಡೀವಿ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು. ಅದರಲ್ಲಿ ಇಂಥ ಹೊಸ ಮಾಡಿದ್ದೀವಿ. ಈ ಎಲ್ಲ ಯುವ ಜನತೆಗೆ ಹೊಸ ಹುಡುಗರಿಗೆ ಒಳ್ಳೆಯ ಒಂದು ಅಟೂಪು ಉಂಟದೆ. ಅವರು ಮುಂದಿನ ದಿನಗಳಲ್ಲಿ ಕೂಡ ಒಳ್ಳೆ ರೀತಿಯಾಗಿ ಕೆಲಸ ಮಾಡಿಕೊಂಡು ಈ ಪತ್ರಿಕಾ ವಿತರಣೆ ಕೆಲಸನ ಕಷ್ಟಪಟ್ಟಾಗಿ ಮಾಡಿಕೊಂಡು ಹೋಗ್ಬೇಕಂತ ಹೇಳಿ ನಮ್ಮಿಂದ ಹಿಡ್ಕೊಂಡು ಮುಖ್ಯ ಹಂತದವರೆಗೂ ಕೂಡ ಏನು ಸಂಪಾದಕರ ಹಂತದವರೆಗೂ ಕೂಡ ಏನಿದ್ದಾರೆ ಎಲ್ಲರೂ ಬದುಕೋದು ಸಾರ್ವಜನಿಕರು ಕೊಡ್ತಕ್ಕಂಥ ಹಣದ ಮೇಲೆ. ಹಣ ಅಂದರೆ ಅದರ ಅರ್ಥ ಪತ್ರಿಕೆಗಳನ್ನು ಹಾಕುವ ಬಿಲ್ಲುಗಳು. ಪ್ರತಿಯೊಬ್ಬರು ಕೂಡ ಪತ್ರಿಕೆಗಳನ್ನು ಕೊಂಡು ಓದುವ ಹವ್ಯಾಸವನ್ನು ಬೆಳೆಸ್ಕೋಬೇಕು ಅನ್ನೋದು ನಾವು ಈ ಸಂದರ್ಭದಲ್ಲಿ ಒಂದು ಸಂದೇಶವನ್ನು ಕೊಡೋದಕ್ಕೆ ಇಷ್ಟಪಡ್ತೇವೆ. ಇದರ ಜೊತೆಗೆ ಪ್ರತಿಯೊಬ್ಬ ಓದುಗರು ಕೂಡ, ಯಾಕಂದರೆ ಪತ್ರಿಕೋದ್ಯಮಕ್ಕೆ ಮೂಲ ಆಧಾರ ಓದುಗರು. ಓದುಗರು ಪ್ರೋತ್ಸಾಹ ಕೊಟ್ಟರೆ ಮಾತ್ರ ಪತ್ರಿಕೋದ್ಯಮ ಪತ್ರಿಕಾರರಿಗೆ ಉಳಿಯೋದಕ್ಕೆ ಸಾಧ್ಯ ಆಗುತ್ತೆ. ಪ್ರತಿಯೊಬ್ಬರು ಕೂಡ ಮನೆಗೆ ಯಾರು ಪತ್ರಿಕೆಗಳನ್ನು ತರಿಸ್ಕೊಳ್ತೀರಿ, ಪ್ರತಿ ತಿಂಗಳು ತಪ್ಪದೇ ನಿಯಮಿತವಾಗಿ ಬಿಲ್ಲನ್ನು ಕೊಡೋದ್ರ ಮುಖಾಂತರ ಆ ಪತ್ರಿಕೆಯ ಬಿಲ್ ಎಷ್ಟು ಇರುತ್ತೆ ಅನ್ನೋದಕ್ಕೆ ನಿಮಗೆ ರಿಸಿಪ್ಟ್ ಕೊಡ್ತಾರೆ. ಆ ಬಿಲ್ಲನ್ನು ಪತ್ರಿಕೆ ಹಂಚುವ ಹುಡುಗರ ಕಡೆಯಾಗಲಿ ಅಥವಾ ಅವರ ಮುಖ್ಯ ವಿತರಕರ ಕಡೆಯಾಗಲಿ ಕೊಡೋದ್ರ ಮುಖಾಂತರ ಸಹಕಾರ ಕೊಡಬೇಕು. ನಾವೇನು ಸುದ್ದಿಯನ್ನು ಬೈತೀವಿ ಆ ಸುದ್ದಿ ಜನರಿಗೆ ಮುಟ್ಟತಕ್ಕಂಥ ಒಂದು ಪ್ರಮುಖವಾದಂಥ ಕೆಲಸ ಆಗ್ತದ್ದು ವಿತರಕರ ಮುಖಾಂತರ, ಇಲ್ಲದಿದ್ದರೆ ಸುದ್ದಿ ಅನ್ನೋದು ರದ್ದಿ ಆಗ್ತದೆ. ಆ ರದ್ದಿಯಲ್ಲಿ ಸುದ್ದಿಯನ್ನು ಮಾಡ್ತಕ್ಕಂಥ ಒಂದು ಅದ್ಭುತ ಕಾರ್ಯ ನಿಮ್ಮಿಂದ ಆಗ್ತದೆ ಅಂತ ಹೇಳ್ತಕ್ಕಂಥ ಒಂದು ಮಾತನ್ನು ಭಾಳ ಮಾಡಿಕೊಳ್ಳಿ. ಚೆನ್ನಾಗಿರೋದು ತಮಗೆಲ್ಲ ಗೊತ್ತಿರುವುದು ನಮ್ಮ ದೇಶದ ಮಹಾತ್ಮ ರಾಷ್ಟ್ರಪತಿ ಮಹಾತ್ಮ ಗಾಂಧಿಯವರು ಅವರು ಸ್ವತಃ ಪತ್ರಕರ್ತರಾಗಿದ್ದರು. ಅವರು ಹೇಳ್ತಾರೆ ಅವರು ಸ್ವತಃ ಕೈಯಿಂದ ಬಂದು ಪತ್ರಿಕೆಗಳನ್ನು ಬರೀತಾ ಇದ್ದರು, ಪ್ರಿಂಟ್ ಮಾಧ್ಯಮದ ಮುಖಾಂತರ ಪತ್ರಿಕೆಗಳನ್ನು ಪ್ರಿಂಟ್ ಮಾಡಿ ಬೆಳವಣಿಗೆಯಲ್ಲಿ ಹಂಚ್ತಾ ಇದ್ದರು. ಅಂಥ ಒಂದು ಮಹಾನ್ ಮಹಾನ್ ವ್ಯಕ್ತಿಗಳು ಕೂಡ ಈ ಒಂದು ಕಾರ್ಯವನ್ನು ಮಾಡಿದ್ದಾರೆ. ಅಲ್ಲದೆ ನಮ್ಮ ದೇಶದಲ್ಲಿ ಸುಮಾರು ಈಗಲೂ ಕೂಡ ಎಷ್ಟೋ ಸ್ಕೂಲ್ ಹೋಗ್ತಕ್ಕಂಥ ಪತ್ರಕರ್ತರ ವಿತರಣೆ ಅಂದರೆ ನಮ್ಮ ದಿನಪತ್ರಿಕೆಗಳ ಜೀವಾಳ ಅಂತೇಳಿ ಹೇಳಿ ಕೈಗೆ. ಇವತ್ತು ಬೆಳಗ್ಗೆನೆ ಪೇಪರ್ ಹೋಗ್ಬೇಕು ಅಂತಂದ್ರೆ ಅವ್ರು ಬೇಕೇ, ಅವ್ರು ಹಿಂದೆ ಇದ್ರೆ ನಾವು ಏನು ಬರ್ದಿರ್ತೀವಿ ಅದೆಲ್ಲ ಶೂನ್ಯನೆ. ಒಂದು ಪತ್ರಿಕೆ ರದ್ದಿ ಆಗುತ್ತೆ, ಸುದ್ದಿ ಆಗಿ ಯಾವಾಗಂದ್ರೆ ಯಾವಾಗ ಜನರ ಮುಂದೆ ಒಂದು ಕೊಡ್ತೀವಿ ಅವ್ರು ಬೇಗ ಕೊಡ್ತೀವಿ ಅವಾಗ ಅದು ಸುದ್ದಿಯಾಗಿ ಬರಬಹುದು. ಅದಕ್ಕೆ ಕಾರಣೀಭೂತರು ಅಂದ್ರೆ ವಿತರಕರು ಅಂತ ಹೇಳ್ತೀವಿ. ಅಂತ ಮಹತ್ವದ ಒಂದು ಜವಾಬ್ದಾರಿಯನ್ನ ನಮ್ಮ ವಿತರಕರು ಕೈಗೊಳ್ತಾ ಇದ್ದಾರೆ. ಇದು ಒಂದು ಸಣ್ಣ ಗೌರವ ವಿಶೇಷವಾಗಿ ಅದನ್ನ ಗೌರವಿಸುವಂಥದ್ದು ನಾವು ಮಾಡಬೇಕು.
ಸಮಾಜದಲ್ಲಿ ಚಳಿ ಮಳೆ ಗಾಳಿ ಅಂದೇ ಅವರು ಬೆಳಗ್ಗೆ 5 ಗಂಟೆಗೆ 4 ಗಂಟೆಗೆ ಎದ್ಕೊಂಡು ಪತ್ರಿಕೆಗಳು ಜೋಡಿಸಿ ಇವತ್ತೇನು ವರದಿಗಾರ ಹೆಸರು ಮಾಡಕತ್ತೀವಿ ಅಂತಂದ್ರೆ ವಿದ್ಯಾರ್ಥಿಗಳ ಪಾತ್ರ ಬಹಳ ಮುಖ್ಯ ಅದ ಅಂತ ಹೇಳಿ ಸರ್ಕಾರ ಸುದ್ದಿಗೆ ಒಂದು ಸ್ಪಂದನೆ ಸಿಗುತ್ತೆ ಜನರಿಂದ, ಆ ಸ್ಪಂದನೆ ಸಿಗುವುದು ವಿದ್ಯಾರ್ಥಿಗಳಿಂದ.